ಮುರ್ರಾ ಎಮ್ಮೆ ಸಾಕಣೆ ಕೋರ್ಸ್ ತಿಂಗಳಿಗೆ ಲಕ್ಷ ಗಳಿಸಿ. ದೇಶದಲ್ಲಿ ಎಮ್ಮೆಗಳ ಸಂಖ್ಯೆ ಕಡಿಮೆ, ಆದರೂ ಹಸುಗಳಿಗಿಂತ ಹೆಚ್ಚು ಹಾಲು ಕೊಡುತ್ತವೆ. ಅತಿ ಹೆಚ್ಚು ಹಾಲು ಕೊಡುವ ಮುರ್ರಾ ಎಮ್ಮೆ ತಳಿ ದೇಶದಲ್ಲೇ ದಿ ಬೆಸ್ಟ್. ಕೋಟಿ ಮೌಲ್ಯಕ್ಕೆ ಮಾರಾಟವಾಗಿ ದಾಖಲೆ ಬರೆದಿವೆ ಮುರ್ರಾ ಎಮ್ಮೆಗಳು. ಮುರ್ರಾ ಸಾಕಾಣಿಕೆಯಿಂದ ಉತ್ತಮ ಲಾಭ ಗಳಿಸಿದ ಸಾಧಕ ರೈತರೇ ನಿಮ್ಮ ಮೆಂಟರ್. ಮುರ್ರಾ ಅಂದರೆ ಸರ್, ಇದು ಆ್ಯಕ್ಚುಲಿ ಹರಿಯಾಣದ ಬ್ರೀಡ್ ಸರ್. ಇದು ಮುರ್ರಾ ಅಂತೇಳಿ ಎಮ್ಮುಗಳಲ್ಲೇ ಒಂದು ಬೆಸ್ಟ್ ಬ್ರೀಡ್ ಮುರ್ರಾ. ಮುರ್ರಾ ಅಂದರೆ ಅದು ಯಾವ ವಾತಾವರಣಕ್ಕಾದರೂ ಸೂಟ್ ಆಗುತ್ತೆ ಸರ್. ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರು ಯಾರಾದರೂ ಮುರ್ರಾ ಸಾಕ್ಬೋದು. ಮುರ್ರಾ ಬ್ರೀಡ್ ಬ್ರೀಡನ್ನು ಗುರುತಿಸೋ ಅಂದರೆ ಸರ್, ಕೊಂಬು ಬಂದು ಸಣ್ಣದಾಗಿ ರಿಂಗ್ ತಿರುಗಿರುತ್ತೆ ಸರ್, ಫುಲ್ಲು ಬ್ಲ್ಯಾಕ್ ಕಲರ್ ಇರುತ್ತೆ. ಆಮೇಲೆ ಚರ್ಮ ತೆಳುಪಾಗಿರಬೇಕು, ಬಫೆಲ ಬಂದು ಒಳ್ಳೆ ಆ್ಯಕ್ಟಿವ್ ಆಗಿರಬೇಕು. ಕರುಗಳು ಸಾಕಾಣಿಕೆ ಅಂದರೆ 20,000 ಬಂಡವಾಳ ಬೇಕು ಸರ್ ಒಂದು ಕರುಗೆ. ಎಮ್ಮೆ ಸಾಕಾಣಿಕೆ ಆದರೆ ಒಂದು 20-1.5 ಲಕ್ಷ ಒಂದು ಎಮ್ಮೆಗೆ. ಆರಂಭವಾಗಿ ಮಾಡೋದಾದರೆ ಒಂದು 10 ಅನಿಮಲ್ಸನ್ನು ಇರಬೇಕು ರೀ, ಮಿನಿಮಮ್ 10 ಅನಿಮಲ್ಸ್ ಇರಬೇಕು. ಎಮ್ಮೆಗಾಗಲಿ ಸರ್, ಮುರ್ರಾ ಎಮ್ಮೆಗಾಗಲಿ, HF ಕೌಗೆ ಆಗಲಿ, ಯಾವುದೇ ಆಗಲಿ, ಅನಿಮಲ್ಸಿಂದ ಅನಿಮಲ್ಸ್ಗೆ 3.5 ಫೀಟ್ ಡಿಸ್ಟೆನ್ಸ್ ಇರಬೇಕು. ಮೇವು ತಿನ್ನ ತೊಟ್ಟಿಯಿಂದ ಬ್ಯಾಕ್ ಸೈಡಿಗೆ 10 ಫೀಟ್ ಗ್ಯಾಪ್ ಇರಬೇಕು. ಫ್ರೀಯಾಗಿ ಓಡಲಿಕ್ಕೆ, ಓಡಾಡಲಿಕ್ಕೆ, ವಾಶ್ ಮಾಡಲಿಕ್ಕೆ ಒಂದು 10 ಎಮ್ಮೆಗಾದರೆ ಇಬ್ಬರು ಬೇಕಾಗುತ್ತೆ ಸರ್. ಒಬ್ಬರು ಫೀಲ್ಡಿಂದ ಮೇವು ಕಟ್ ಮಾಡಿ ತರಲಿಕ್ಕೆ, ಪ್ಲಸ್ ಸೆಡ್ಡಲ್ಲಿ ವರ್ಕ್ ಮಾಡೋಕ್ಕೆ ಒಬ್ಬರು ಲೇಬರ್ ಬೇಕಾಗುತ್ತೆ. ಈಗ 10 ಎಮ್ಮೆ ಕ್ಯಾಲ್ಕುಲೇಷನ್ ಇಟ್ಕೊಂಡ್ರೆ ಸರ್, ಒಂದು 18-20 ಲಕ್ಷನ ಬೇಕು. ಮುರ್ರಾ ಎಮ್ಮೆ ಬಂದರೆ ಒಂದು ದಿವಸಕ್ಕೆ ನಮ್ಮ ಫಾರ್ಮಲ್ಲಿ ಇರೋದು 12 ಲೀಟ್ರಿಂದ 27 ಲೀಟ್ರ್ ಇದೆ. ಮುರ್ರಾ ಎಮ್ಮೆ ಆಗಲಿ, ಎಮ್ಮೆ ದೇಸಿ ತಳಿ ಎಮ್ಮೆ ಆಗಲಿ ರೀ, ಯಾವುದೇ ಆದರೂ ಕೂಡ ಅದರ ಲೈಫ್ ಸೈಕಲ್ 20 ವರ್ಷ ಇರುತ್ತೆ. ಆ 20 ವರ್ಷದಲ್ಲಿ ಅದನ್ನು ಹೆಲ್ದಿಯಾಗಿ ಚೆನ್ನಾಗಿದ್ದರೆ 14-15 ಕರುಗಳು ತನಕ ಬರುತ್ತೆ. ಒಂದು ಲೋಡ್ ಗೊಬ್ಬರಕ್ಕೆ, ನಮ್ಮ ಟ್ರಾಲಿ ಗೊಬ್ಬರಕ್ಕೆ 3,000 ವ್ಯಾಲ್ಯೂ ಇದೆ. ದಿವಸ 2 ಟ್ರಾಲಿ ಆಗುತ್ತೆ. 2 ಟ್ರಾಲಿ ಅಂದರೆ ನಮಗೆ ಮಂತ್ಲಿ ಬಂದು 90,000 ಆಗುತ್ತೆ, ವರ್ಷಕ್ಕೆ ಬಂದು 10 ಲಕ್ಷ ರೂಪಾಯಿ. ಒಂದು ವರ್ಷದಲ್ಲಿ ನಮಗೆ ಹಾಲು ಕಮ್ಮಿ ಇದ್ದಾಗ, ಜಾಸ್ತಿ ಆದಾಗ ವೇರಿಯೇಷನ್ ಆವರೇಜ್ ಲೆಕ್ಕ ಮಾಡ್ಕೊಂಡ್ರೆ ನಮಗೆ 1,20,000 ರೂಪಾಯಿ ಬರುತ್ತೆ. ಅದರಲ್ಲಿ ಖರ್ಚು ವೆಚ್ಚಗಳು ಇವೆಲ್ಲ ತೆಗೆದು 45-50 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಮುರ್ರಾ ಎಮ್ಮೆ ಸಾಕಣೆ ಕೋರ್ಸ್ನಲ್ಲಿ ಏನೆಲ್ಲ ಕಲಿಯಬಹುದು, ಮುರ್ರಾ ಎಮ್ಮೆ ಸಾಕಾಣಿಕೆ ಬಗ್ಗೆ ಇರುವ ಮೂಲ ಪ್ರಶ್ನೆಗಳು, ಬಂಡವಾಳ ಮತ್ತು ಸರ್ಕಾರದ ಸೌಲಭ್ಯ, ಮುರ್ರಾ ತಳಿ ಆಯ್ಕೆ ಪ್ರಕ್ರಿಯೆ, ಹವಾಮಾನ, ಆಹಾರ ಮತ್ತು ನೀರು, ಹಾಲಿನ ಪ್ರಮಾಣ, ಮುರ್ರಾ ಎಮ್ಮೆ ಕೃಷಿ ಅನುಕೂಲ ಹಾಗೂ ಅನಾನುಕೂಲಗಳು, ಮುರ್ರಾ ಎಮ್ಮೆಯ ಜೀವನ ಚಕ್ರ, ರೋಗಗಳು ಮತ್ತು ನಿಯಂತ್ರಣ, ಖರ್ಚು ಮತ್ತು ಲಾಭ, ಶೆಡ್, ಯಂತ್ರೋಪಕರಣ ಮತ್ತು ಇತರ ಸಲಕರಣೆಗಳು, ಕೆಲಸಗಾರರು ಮತ್ತು ಕಾರ್ಯನಿರ್ವಹಣೆ, ಸವಾಲುಗಳು ಅದಕ್ಕೆ ಪರಿಹಾರ, ಹಾಗೆಯೇ ಮುರ್ರಾ ಎಮ್ಮೆ ತಳಿ ಸಾಕಿ ತಿಂಗಳಿಗೆ ಲಕ್ಷ ಗಳಿಸೋಕೆ ಮಾರ್ಗದರ್ಶಕರ ಸಲಹೆಗಳು ಈ ಕೋರ್ಸ್ನಲ್ಲಿ ಲಭ್ಯ. ಈ ಕೋರ್ಸನ್ನು ನೀವು ನೋಡೋಕೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ.